ದುಬೈ ಏರ್ಶೋ ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಪ್ರತಿಷ್ಠಿತ ವಾಯುಯಾನವಾಗಿದ್ದು, ಏರ್ಶೋನಲ್ಲಿ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಭಾಗಿಯಾಗಿವೆ. ಸಾರಂಗ್ ತಂಡವು ವಿಶ್ವದ ಪ್ರಮುಖ ಹೆಲಿಕಾಪ್ಟರ್ ಪ್ರದರ್ಶನ ತಂಡಗಳಲ್ಲಿ ಒಂದಾಗಿದೆ ಮತ್ತು ದುಬೈ ಏರ್ಶೋನಲ್ಲಿನ ಪ್ರದರ್ಶನವು ಕೌಶಲ್ಯ ಮತ್ತು ವೃತ್ತಿಪರತೆಗೆ ಸಾಕ್ಷಿಯಾಗಿದೆ. ತಂಡದ ಪ್ರದರ್ಶನವು ಪ್ರೇಕ್ಷಕರಿಂದ ಮೆಚ್ಚುಗೆಗೆ ಪಾತ್ರವಾಯಿತು. ಸಾರಂಗ್ ತಂಡದ ಜೊತೆಗೆ ಭಾರತೀಯ ವಾಯುಪಡೆಯು 2 ಲಘು ಯುದ್ಧ ವಿಮಾನ ತೇಜಸ್ ವಿಮಾನಗಳ ತುಕಡಿಯನ್ನು ಸಹ ಕಳುಹಿಸಿದೆ. ತೇಜಸ್ ಒಂದು ಅತ್ಯಾಧುನಿಕ ಸ್ವದೇಶಿಯಾಗಿ ಅಭಿವೃದ್ಧಿಪಡಿಸಿದ ಯುದ್ಧ ವಿಮಾನವಾಗಿದ್ದು, ವೈಮಾನಿಕ ಪ್ರದರ್ಶನದಲ್ಲಿ ಅದರ ಉಪಸ್ಥಿತಿಯು ಭಾರತದ ಬೆಳೆಯುತ್ತಿರುವ ವಾಯುಯಾನ ಸಾಮರ್ಥ್ಯಗಳ ಸಂಕೇತವಾಗಿದೆ. ತೇಜಸ್ ಹಾಫ್ ರೋಲ್, ಹೆಸಿಟೇಷನ್ ರೋಲ್, ಸ್ನ್ಯಾಪ್ ರೋಲ್ ಮತ್ತು ಹಾಫ್ ಕ್ಯೂಬನ್ ರೋಲ್ ಅನ್ನು ಯಶಸ್ವಿಯಾಗಿ ಪ್ರದರ್ಶಿಸಿ ಪ್ರೇಕ್ಷಕರನ್ನು ರೋಮಾಂಚನಗೊಳಿಸಿತು. We now simulate angles for a quick burst of a 23mm gun and the threat ceases to exit. The aircraft and the pilot are pushed to the other end of the envelope and subjected to a negative 3. Ladies and gentlemen, here she comes presenting to you for the first time, Bharat Nishan Light Combat Aircraft. Watch him as he engages the burners of the bees behind his feet and sound. That's it from me, from the Tejas commentary team. This is Mary and Naqib Fa. His maneuver demonstrates the exceptional vertical maneuvering capability of Tejas, and that brings me.